ಎಚ್ಡಿ ಕೋಟೆ ತಾಲೂಕು ಯುವ ಜಾತ್ಯತೀತ ಜನತಾದಳ ಘಟಕದ ವತಿಯಿಂದ ಮಾಜಿ ಶಾಸಕರು ಬೀಚನಹಳ್ಳಿ ಚಿಕ್ಕಣ್ಣ ಅವರ ನೇತೃತ್ವದಲ್ಲಿ ಮತ್ತು ಅಧ್ಯಕ್ಷರಾದ ರಾಜೇಂದ್ರ ಅವರ ಸಾರಥ್ಯದಲ್ಲಿ ಹಂಪಾಪುರ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲಾ ಕಾಲೇಜುಗಳಿಗೆ ತೆರಳಿ ಯುವ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದ ಚರಣ್ ರವರು ಮತ್ತು ಉಪಾಧ್ಯಕ್ಷರಾದ ಯೋಗ ಮಹೇಶ್ ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಪದವೀಧರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾದ ಎಚ್ ಕೆ ರಾಮು ರವರಿಗೆ ಮತಯಾಚನೆ ಮಾಡಿದರು. ಸರ್ಕಾರಿ ಶಿಕ್ಷಕರ ಇದನ್ನು ಮೊದಲ ತಳ್ಳಿಯ ಅಧ್ಯಕ್ಷರಾಗಿದ್ದರು. ಒಳ್ಳೆ ಕ್ಯಾಂಡಿಡೇಟು. ಮತ್ತು ಕುಮಾರಣ್ಣವರು ಇದೇ ಹದಿಮೂರು ಇದು ಕುಮಾರಣ್ಣವ್ರಿಗೆ ನಾನು ಒಂದು ನಮ್ಮ ತಾಲೂಕಿನ ಒಳ್ಳೆ ಮತಾಧಿಕಾರ ಅವರು ನಿಮ್ಮ ಪದವೀಧರರಿಗೆ ಅನೇಕ ಯೋಜನೆಗಳನ್ನು ಹೊಂದಿದ್ದಾರೆ. ಪದವೀಧರರಿಗೆ ಕೆಲವು ಸಹಾಯಧನ ಈ ಸರ್ಕಾರ ಪ್ರತಿಯೊಂದು ಇದು ಮಾಡ್ತಾ ಇದೆ. ದಯವಿಟ್ಟು ಎಚ್ ಕೆ ರಾಮು ಅಂತ ಕ್ರಮಸಂಖ್ಯೆ 3 ಎಲ್ಲರೂ ದಯವಿಟ್ಟು ಕ್ರಮಸಂಖ್ಯೆ 3 ಮುಂದೆ ಅವರೇ ಕೊಡ್ತಕ್ಕಂಥ ಪಿನ್ನಲ್ಲಿ 1 ಅಂತ ಬರೆಯೋದ್ರ ಮುಖಾಂತರ ದಯವಿಟ್ಟು ತಮ್ಮ ಮತಗಳನ್ನು ನೀಡಿ ಅವ್ರಿಗೆ ಒಂದು ಸಹಕಾರ ಕೊಟ್ಟು ನಮ್ಮ ಕೋಟೆ ತಾಲೂಕು ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಇದು ರಾಮು ಅವ್ರಿಗಿಂತ ಕುಮಾರಸ್ವಾಮಿ ಅವರಿಗೆ ಕೊಡ್ತಕ್ಕಂಥ ಗೆಲುವು ದಯವಿಟ್ಟು ಎಲ್ಲ ಸಹಕಾರ. ಹಾಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಜೆ ಡಿ ಎಸ್ ವತಿಯಿಂದ ಯುವಜನತಾದಳದಿಂದ ಮತಯಾಚನೆಗೆ ಬಂದಿದ್ದೀವಿ. ನಮ್ಮ ತಾಲೂಕು ಅಧ್ಯಕ್ಷರು ಬರಬೇಕಿತ್ತು ಮತ್ತು ಮಾಜಿ ಶಾಸಕರಾದ ಚಿಕ್ಕಣ್ಣವರು ಬರಬೇಕಿತ್ತು. ಇವತ್ತು ಪ್ರಚಾರ ಕೊನೆ ದಿನ ಇತ್ತು. ಎಲ್ಲ ಕಡೆ ಮಾಡ್ತಾ ಅವರು ಕೋಟೆಯಲ್ಲಿ ಮಾಡ್ತಾಯಿದ್ದಾರೆ. ಎಲ್ಲ ಕಡೆಯೂ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಹಂಗಾಗಿ ನಮ್ಮ ಉಪಾಧ್ಯಕ್ಷರಾದ ಯೋಗ ಮಹೇಶ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಕಸ್ಬಾ ಒಬ್ಬ ಅಧ್ಯಕ್ಷರು ಅವರು ಕೂಡ ಶಿಕ್ಷಕರು ಅವ್ರು ಬಂದಿದ್ದಾರೆ. ಈಗ ನಿಮಗೆ ಆಲ್ರೆಡಿ ಗೊತ್ತಿದೆ ಎಚ್ ಕೆ ರಾಮು ಅವರು ನಮ್ಮ ಪಕ್ಷದ ಅಭ್ಯರ್ಥಿ. ಇವಾಗ ಮತ ನೀಡೋ ಮುಖಾಂತರ 2023 ಕುಮಾರಣ್ಣ ಅವರಿಂದ ಕುಮಾರಣ್ಣರ ಯೋಚನೆ ಮಾಡಿ ಅವರು ಸರ್ಕಾರಿ ಶಿಕ್ಷಕರ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಹಲವಾರು ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಇದಾದ ಮೇಲೆ ಪದವೀಧರರಿಗೆ ಅವರೇ ಆದಂಥ ಕೆಲವು ಇಂಥ ಪರಿಶೋಧನ ಏನೋ ತುಂಬ ಯೋಜನೆಗಳು ಹಾಕೊಂಡಿದ್ದಾರೆ. ಇನ್ನು ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು 2023 ಖಚಿತ ಅದು ಆದಮೇಲೆ ಇನ್ನೂ ತುಂಬ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಇವಾಗ ನಾವಿರ್ತೀವಿ. ದಯವಿಟ್ಟು ಎಚ್ ಕೆ ರಾಮು ಅಂತ ಕ್ರಮಸಂಖ್ಯೆ 3 ದಯವಿಟ್ಟು 1 ಅಂತ ಅದ್ರ ಮುಂದೆ ಅವ್ರು ಕೊಡ್ತಕ್ಕಂಥ ಬೆನ್ನಲ್ಲಿ ಬರೆಯೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಜಯಿಸಿ ಸಹಕರಿಸಿ. ಎಲ್ಲರಿಗೂ ನಮಸ್ಕಾರ.